ಸುವರ್ಣ. ಇತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಕೋ, ನೀನ್ ನೋಡಿದ್ಯಲ್ಲ ಆ ಮನುಷ್ಯ ಹೇಗೆ ಮಾತಾಡ್ತಾರೆ ಅಂತ. ಅಂಥವ್ರ ಮನೆಯಲ್ಲಿ ಶಾಲಿನಿ ಚೆನ್ನಾಗಿರ್ತಾಳೆ ಅಂತ ನನಗನ್ನಿಸ್ತು. ಅವ್ರ ಜೊತೆ ಮಾತಾಡಿ ನಮ್ಗೇನು ಸಿಗ್ಬೇಕು ಹೇಳು? ಒಂದು ವಿಷಯ, ಶಾಲಿನಿನ ಒಬ್ಳೇ ಇರಕ್ಬಿಡ್ಬೇಕು, ಯಾರೋ ಜೊತೆಲಿರು. ಹೇಯ್, ಗುಡ್ ಮಾರ್ನಿಂಗ್ ಮಗಳೇ, ಹೇಗಿದೆಯಾ? ಗುಡ್ ಮಾರ್ನಿಂಗ್ ಡ್ಯಾಡ್, ಐ ಆಮ್ ಫೈನ್. ಬೇಕಾದ್ರೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬಾ ನಿಮ್ಮ ಅಣ್ಣನ ಜೊತೆ. ಬೇಡ, ನಂಗೆಲ್ಲ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ. ನೋಡು ಶಾಲಿನಿ, ಬೇಡದೇ ಇರೋ ಕಾಲ್. ಬೇಡದೇ ಇರೋ ಕಾಲು? ಯಾರ್ದ ಮಾತು? ಗಿರಿಧರ್ ಫೋನ್ ಮಾಡ್ತಾಯಿದ್ದಾರೆ. ನಿನ್ನೆ ಮಧ್ಯರಾತ್ರಿನೂ ಮಾಡಿದ್ರು, ಆದರೆ ನಾನು ರಿಸೀವ್ ಮಾಡಲಿಲ್ಲ. ಈಗೇನು ಬೇಕಂತ ಅವ್ರಿಗೆ ಕೊಡಿಲಿ? ರೀ, ಒಂದು ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ರಿ. ಗಿರಿ ಪಾಪ ತುಂಬ ಒಳ್ಳೆ ಹುಡುಗ. ರುಕು, ಹೇಳದ್ನಲ್ಲ ಅದು ಮುಗ್ದಿರೋ ಮಾತು. ಎಸ್ ಶಾಲಿನಿ, ಅದು ನಾನು ಗೊತ್ತಾಯ್ತು. ನಿನ್ನೆ ಅಷ್ಟೊಂದೆಲ್ಲ ನಡೆದ್ರು ಸುಮ್ಮನೆ ಮಾತಾಡ್ದೆ ಕೂತಿದ್ರಿ, ಈಗ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಅಂಕಲ್, ದಯವಿಟ್ಟು ನನಗೆ ಕ್ಷಮಿಸಿ. ನಿನ್ನೆ ನಾನೇನೋ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಓ, ಈಗ ಆ ಸ್ಥಿತಿ ಬಂದ್ಬಿಡ್ತಾ? ನೋಡಿ, ಸುಮ್ಮನೆ ಈ ಥರ ಫೋನ್ ಮಾಡಬೇಡಿ. ಅಂಕಲ್, ನಿನ್ನೆ ಹಾಗೆಲ್ಲ ಆಗಬಾರ್ದಿತ್ತು. ದಯವಿಟ್ಟು ನನಗೆ ಒಂದಿನ ಚಾನ್ಸ್ ಕೊಡಿ. ನನ್ನ ಅಪ್ಪನ ಹತ್ರ ಕೂತು ಮಾತಾಡೋ ಹಾಗೆ ನಾನು ಮಾಡ್ತೀನಿ. ನಿನ್ನೆ ಕೋಪದಲ್ಲೇನೋ ಆಗಿದ್ದಕ್ಕೆ ನನಗೆ ಶಾಲಿನಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ? ನೋಡಿ ಗಿರಿಧರ್, ಮಾತಾಡೋದ್ರೊಳಗೆ ಒಂದು ಸೌಜನ್ಯ ಇರಬೇಕು, ಒಂದು ಎಚ್ಚರಿಕೆ ಇರಬೇಕು ನಡವಳಿಕೆಯಲ್ಲಿ. ನೀವು ಡೈರೆಕ್ಟಾಗಿ ನನ್ನ ಹತ್ರ ಬಂದಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಅಥವಾ ನನಗೆ ಫೋನ್ ಮಾಡಿದರೆ ಅದು ಅರ್ಥ ಮಾಡ್ಕೋತಾ ಇದ್ದೆ. ಈಗ ನೀವು ಶಾಲಿನಿಗೆ ಫೋನ್ ಮಾಡಿಬಿಟ್ಟು ಏನು ಪ್ರೂವ್ ಮಾಡೋಕೆ ಹೊರಟಿದ್ದೀರಾ? ಹಾಗಲ್ಲ ಅಂಕಲ್, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ನಾನು ಆಫೀಸ್ ಹತ್ರ ಬರಲಾ? ಏನು ಬರಬೇಕಾಗಿಲ್ಲ. ನೋಡಿ, ನಿಮ್ಮಲ್ಲಿಂದ ಶಾಲಿನಿನ ಮೀಟ್ ಮಾಡೋದು ಅಥವಾ ಅವಳಿಗೆ ಫೋನ್ ಮಾಡೋದು ಇದೆಲ್ಲ ಬೇಡ. ಫೋನ್ ಇಡಿ. ಅಂಕಲ್ ಪ್ಲೀಸ್. ಶಾಲಿನಿ, ನನ್ನ ಮಾತು ಕೇಳ್ತೀಯಮ್ಮ. ಹ್ಞೂ ಡ್ಯಾಡ್. ನಿನಗೆ ಈ ಗಿರಿಧರ್ಗಿಂತ ಒಳ್ಳೆ ಹುಡುಗನೇ ಹುಡುಕ್ತೀವಿ. ಗಿರಿಧರ್ ಜೊತೆ ಮಾತಾಡಬೇಡ. ಅವರಪ್ಪನ ಥರ ಏನೇನು ಕೆಟ್ಟ ಬುದ್ಧಿ ಇದೆಯೋ ಅವನಿಗೂ ಯಾರಿಗೆ ಗೊತ್ತು. ನಂಗೆ ಮದುವೆ ಆಗಲೇಬೇಕು ಅನ್ನೋದೇನು ಇಲ್ಲ ಡ್ಯಾಡ್, ನಂಗೊಂದು ಸ್ವಲ್ಪ ಟೈಮ್ ಬೇಕು. ಪ್ಲೀಸ್, ಇವಾಗಲೇ ಹುಡುಗನೆಲ್ಲ ಹುಡ್ಕೋಕೆ ಹೋಗ್ಬೇಡಿ. ಹಾಗಂದ್ರೆ ಹೇಗಮ್ಮ ಶಾಲಿನಿ? ನೋಡು, ಈಗಲೇ ಎಲ್ಲರೆದುರಿಗೂ ಮರ್ಯಾದೆ ಹೋಗೋ ಹಾಗಾಗಿದೆ. ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಇನ್ನೊಬ್ಬ ಒಳ್ಳೆ ಹುಡುಗನ ಹುಡುಕಿ ನಿನ್ನ ಎಂಗೇಜ್ಮೆಂಟ್ನ ಧೂಮ್ಧಾಮಾಗಿ ಮಾಡಬೇಕು. ನೀವು ಮರ್ಯಾದೆ ಉಳಿಸ್ಕೊಬೇಕು ಅಂತ ನಾನು ಮನಸ್ಸಿಲ್ದಲ್ಲೇ ಎದುರು ಎಂಗೇಜ್ಮೆಂಟ್ ಆಗಬೇಕೇನಮ್ಮ? ಹಾಗಲ್ಲಮ್ಮ. ರುಕು, ಬೇಡ, ಅವಳಿಗೆ ಸ್ವಲ್ಪ ಟೈಮ್ ಕೊಡೋಣ. ಶಾಲಿನಿ, ಐ ಅಂಡರ್ಸ್ಟ್ಯಾಂಡ್. ರುಕು, ಒಂದು ಲೋಟ ನೀರು ತಗೊಂಬಾ. ತರ್ತೀನಿ. ಓಡೋಣವಾ?
निम्स रुको अण्णा ऐन इष्टोंद अर्जेंट तिंडी आयता इल्ला नंदायतु अच्युत निंग सुळ्ळु हेळोके बरल्ल याके ಏನಾರೋ ಚೇಂಜ್ ಮಾಡಬೇಕು ಅಂತಿದ್ದೀಯಾ ಹಾಗೇನಿಲ್ಲ ಅಣ್ಣ ನಾವು ಇದನ್ನೆಲ್ಲ ಮರೆತು ಬಿಟ್ಟಿದೀವಿ ನೀವು ಯಾಕೆ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ ಅಣ್ಣ ಇದ್ದೇ ಇರುತ್ತಲ್ಲ ನಮ್ಮ ಶಾಲು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಕ್ಕೆ ನಾನು ನನ್ನ ಮಗಳೇ ಕಾರಣ ಅನ್ನೋ ಕೊರಗಿ ಇರುತ್ತಲ್ಲಮ್ಮ ಯಾರಿಗೆ ಗೊತ್ತು ಇದೆಲ್ಲ ಆಗಬೇಕಿತ್ತೇನೋ ಹಾಗೂ ಉದಾತ್ತವಾಗಿ ತಗೊಳ್ಳೋದು ನಿಮ್ಮ ದೊಡ್ಡ ಗುಣ ಅಷ್ಟೇ ಅಣ್ಣ ಹೀಗೆಲ್ಲ ದೊಡ್ಡ ಮಾತು ಆಡಬೇಡಿ ಶಾಲಿನಿಗೆ ಹೀಗಾಯ್ತಲ್ಲ ಅಂತ ನಮಗೆ ಬೇಜಾರಿದೆ ಆದರೆ ಪ್ರೀತಿ ಬಗ್ಗೆನೂ ನಮಗೆ ಅಯ್ಯೋ ಅನ್ಸುತ್ತೆ ಅವಳು ಮಾಡಿಲ್ಲದೆ ಇರೋ ತಪ್ಪಿಗೆ ಅವಳು ಈ ತರ ಶಿಕ್ಷೆ ಅನುಭವಿಸ್ತಿದ್ದಾಳೆ ಅಂತ ಅದ ಸರಿ ಅವಳು ಯಾಕೆ ಇನ್ನೂ ಬಂದಿಲ್ಲ ಅವಳು ಇನ್ಮೇಲೆ ಈ ಮನೆಗೆ ಬರಲ್ವ ಅಂತ What? ಅಣ್ಣಾ ಅದೆಲ್ಲ ಆಗಲ್ಲ ಅವಳಿಗೆ ಈಗಲೇ ಫೋನ್ ಮಾಡಿ ಬರಕ್ಕೆ ಹೇಳಿ ನಿಮಗೆ ಗೊತ್ತಲ್ಲಮ್ಮ ಅವಳು ಹಿಡಿದ್ರೆ ಹಠಮಾರಿ ನಾನು ಎಷ್ಟೇ ಸಮಾಧಾನ ಮಾಡಿದ್ರು ನನ್ನ ಮಾತು ಕೇಳ್ತಾ ಇಲ್ಲ ಚಿತಂಕಲ್ ನನ್ನ ಎಂಗೇಜ್ಮೆಂಟ್ ಮುರಿದು ಬಿದ್ದಿರೋದು ನನಗೆ ಅಷ್ಟು ದುಃಖ ಇಲ್ಲ ಅವಳು ಯಾಕೆ ಹಂಗೆಲ್ಲ ಮಾಡ್ತಿದ್ದಾಳೆ ಬಿಡಿ ನಾನು ಹೋಗೋಣ ಹೇಳ್ಕೊಂಡು ಬರ್ತೀನಿ ಡ್ಯಾಡ್ ಅಬ್ಬಿಗೆ ಪರ್ಮಿಷನ್ ಕೊಡಿ ಅವನು ಇವತ್ತು ಫ್ಯಾಕ್ಟರಿಗೆ ಲೇಟ್ ಆಗಿ ಬರ್ತಾನೆ ಅಲ್ಲಮ್ಮ ನೀವು ಡ್ಯಾಡ್ ಪರ್ಮಿಷನ್ ಕೇಳಿದಿನಿ ತಾನೆ ಅಲ್ಲ ಈಗ ಈಗ ಹೀಗೆ ಡ್ಯಾಡ್ ಪ್ಲೀಸ್ प्रीति ना मने कर्क बर के नन अभि सहाय बे अलस नड़ो सरी नड़ी अच्छ बर्ते ಪ್ರೀತಿ ನಾನು ನಿನ್ನತ್ರನೇ ಮಾತಾಡಕ್ ಬಂದಿದ್ದೆ ನೀನೇನೋ ನಮ್ಮ ಮನೆಗೆ ಬರಲ್ಲ ಅಂದ್ಯಂತೆ ಸಾರಿ ಶಾಲು ಐ ಆಮ್ ರಿಯಲಿ ಸಾರಿ ಪ್ರೀತಿ ನೀನು ಯಾಕೆ ಸಾರಿ ಹೇಳ್ತಿದ್ಯಾ ನೀನೇನು ಮಾಡಿಲ್ಲ ಬಿಡು ಅಲ್ಲ ಆ ಹುಡುಗ अर्थ मे प्रीति नन गल अदारो तपे के बंतु नन कोप इधे बेजारू इधे अदे नमने बर इन दुड तपु शालू नंगेजमेंट नि ನಾನು ನಿಮಗೆ ಹೇಗೆ ಮುಖ ತೋರಿಸಲಿ ನನ್ನಿಂದ ನಿನ್ನ ಜೀವನನೇ ಹಾಳಾಗೋಗಿದೆ ಹಲೋ ಒಂದು ಎಂಗೇಜ್ಮೆಂಟ್ ನಿಂತಿದೆ ಅಷ್ಟೇ ನನ್ನ ಜೀವನ ಅಲ್ಲ ಅಲ್ಲ ಗಿರಿ ಜೊತೆ ಹೀಗೆಲ್ಲ ಜೀವನ ಮಾಡ್ತೀನಿ ಅಂತ ಕನಸು ಕಂಡಿರಲಿಲ್ವಾ ನಾನು ನಿಮ್ಮ ಮನೆಗೆ ಬರದೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನು ಆದ್ರೆ ನೋಡು ಪ್ರೀತಿ ಗಿರಿನ ಅಪ್ಪ ನೋಡಿ ಸರಿ ಅಂದಿದ್ದಕ್ಕೆ ನಾನು ಒಪ್ಪಿಕೊಂಡಿದ್ದೆ ಇವಾಗ ಅವರೇ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಅದು ಸರಿನೇ ಇರುತ್ತೆ ನನಗೂ ಅಲ್ಲಿನ ಸಿಕ್ಕ ಹಾಕಿಸಿ ಎಲ್ಲರ ಮುಂದೆ ಅವಮಾನ ಆಗುವಾಗ ಮಾಡಿದ್ದು ತುಂಬಾ ಕೋಪ ಆಯ್ತು ಅದಕ್ಕೆ ನಾನು ಸುಮ್ಮನಾದೆ ನಿನ್ನಿಂದ ನನ್ನ ಜೀವನ ಹಾಳಾಗಿಲ್ಲ ಪ್ರೀತಿ ಬಾ ಮನೆಗೆ ಶಾಲು
ಈ ವಿಷಯನ ಸುಲಭವಾಗಿ ತಗೊಂಡಾಗ ಮಾತಾಡ್ತಿದ್ಯಾ ನೀನು ಅಷ್ಟೇ. ನೋಡು ಪ್ರೀತಿ, ನನಗೆ ಗಿರಿ ಬಗ್ಗೆ ಇಷ್ಟ ಇಲ್ಲ ಅಂತ ಅಲ್ಲ, ಆದರೆ ಅವ್ರ ಅಪ್ಪ ಮಾಡಿದ್ದು ದೊಡ್ಡ ತಪ್ಪು. ಸಿಂಧುನಲ್ಲಿ ಮಸಲತ್ ಮಾಡಿದ್ಲು. ಗಿರಿನೂ ಪಾಪ ಏನು ಮಾಡೋಕ್ಕಾಗ್ದಲ್ಲಿರೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಇವಾಗ ಅವ್ರ ಮನೇಲೂ ಟೆನ್ಷನ್ ನಡೀತಾ ಇರುತ್ತೆ. ಎಲ್ಲ ಕಾಮ್ ಆದಮೇಲೆ ಅವ್ರೇನು ನಿರ್ಧಾರ ತಗೊಂತಾರೆ ಅದನ್ನ ನೋಡಿ ನಾನು ಯೋಚನೆ ಮಾಡ್ತೀನಿ. ಇದು ಲವ್ ಅಂತನೂ ಅಲ್ಲ, ಅಲ್ಲ ಅಂತನೂ ಇಲ್ಲ. ಆ ಥರ ಪರಿಸ್ಥಿತಿಯಲ್ಲಿದೆ. ಇವಾಗ ಯಾಕೋ ಗಿರಿನ ಮಿಸ್ ಮಾಡ್ಕೊತಿದ್ದೀನಿ ಅನ್ನಿಸ್ತಿದೆ. ಅದು ಯಾವಾಗಲೂ ಹಾಗೆ ಅಲ್ವಾ, ಯಾರನ್ನ ಕಳ್ಕೊಂತೀವೋ ಆಮೇಲೆ ಅಲ್ವಾ ಅವ್ರ ಬೆಲೆ ಗೊತ್ತಾಗುತ್ತೆ. ಸಿಂಧು ನನ್ನಿಂದ ಪಾಪ ಪ್ರೀತಿಗೆ ಫಿಟ್ಟಿಂಗ್ ಇಟ್ಲು. ಈಗ ನಾನು ಪ್ರೀತಿನ ಮಾತಾಡ್ಸಕ್ಕೆ ಶುರು ಮಾಡಿದ್ರೆ ಮತ್ತೆ ಇವಳಿಗೆ ಅವಮಾನ ಆಗುತ್ತೆ. ನಾನು ಪ್ರೀತಿನ ಮಾತಾಡಿಸ್ದೇ ಇದ್ರೇ ಸರಿ ಇರುತ್ತೆ ಅನ್ಸುತ್ತೆ. ಅಭಿ ಯಾಕೆ ನನ್ನ ಮಾತಾಡಿಸ್ತಿಲ್ಲ? ಅವನು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ. ನನಗೆ ಆಫೀಸಿಗೆ ಲೇಟ್ ಆಯಿತು ಶಾಲಿನಿ, ನಾ ಹೊರಡ್ತೀನಿ, ಬಾಯ್. ನೋಡು ಅಭಿ, ಯಾರ ಹತ್ರ ಬೈಸ್ಕೊಂತೀನಿ ಅಂತಾನು ಕೇರ್ ಮಾಡಲಿಲ್ಲ. ನಿನಗೋಸ್ಕರ ಎಲ್ಲರ ಮುಂದೆ ವಾದಿಸ್ದ, ನಿನಗೆ ಸಪೋರ್ಟ್ ಮಾಡ್ದ, ಸಿಂಧುಗೂ ತರಾಟೆಗೆ ತಗೊಂಡ. ಪಾಪ ಅಪ್ಪ ಎಷ್ಟು ಬೈದ್ರು ಗೊತ್ತಾ, ಆದರೂ ನಿನಗೆ ಸಪೋರ್ಟ್ ಮಾಡ್ದ. ಅವನ ಫ್ರೆಂಡಿಗೂ ಬೈದ, ಅಲ್ಲಿ ಹೋಗಬಾರ್ದಿತ್ತು ಅಂತ. ನೋಡು ಪ್ರೀತಿ, ನಿನ್ನ ನಾವಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ, ಅಂದರೂ ನೀನು ಮನೆಗೆ ಬರಲ್ಲ ಅದು ಇದು ಅಂತ ಹೇಳಿ ನಮ್ಮಿಂದ ದೂರ ಇರೋಕೆ ನೋಡ್ತಿದ್ಯಾ. ನೀನು ಮನೆಗೆ ಬರಲೇಬೇಕು ಅಷ್ಟೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಯಾರಮ್ಮ ನೀನು, ಯಾರಮ್ಮ ನೀನು, ಯಾಕಮ್ಮ ಬಾಮ್ಮ ಇಲ್ಲ ಗಡಿ, ಏನಾಯ್ತು? ಇಟ್ಟಿಗೆ ಇಟ್ಟಿಗೆ ಹೇಳ್ಸಮ್ಮ. ಓ ಇರಮ್ಮ ಇರಮ್ಮ, ಏನಾಯ್ತಮ್ಮ? ಏನಮ್ಮ ಇರಮ್ಮ ಇರಮ್ಮ, ಈಸಿ ಈಸಿ, ಟೇಕ್ ಇಟ್ ಈಸಿ. ನೋಡಮ್ಮ, ಹಳ್ಳಿ ಐದ ಪ್ಯಾಟೆಗ್ ಬಂದ ಸೀಸನ್ 2 ನಡೀತಾ ಇತ್ತಲ್ಲ ಸುವರ್ಣ ಚಾನಲ್, ಅಲ್ಲಿಗೆ ಅಡ್ರೆಸ್ ಕೇಳ್ದ. ನಾನು ಅಡ್ರೆಸ್ ಕೇಳಿದೆ, ಹಳ್ಳಿ ಐದ ಪ್ಯಾಟೆಗ್ ಬಂದ ಸೀಸನ್ 2 ಅವನೇನಾ ನೀನ? ಹೌದು ಸರ್. ನಿನ್ನ ಹೆಸರು ಮಂಡಾ ಹೊಡೆದೆ ಸರ್. ಅವನಾ, ನಿನ್ನ ಹೆಸರೇನು? ನೀಲಪ್ಪ ಅಂತ. ನೀಲಪ್ಪ, ಕಂಗ್ರಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್. ಇವಾಗ ಏನಾಯ್ತಮ್ಮ ನಿಂದ? ಏನಾಯ್ತು ಗಣಿ? ಏನಿಲ್ಲಮ್ಮ, ಅವ್ನು ಸುವರ್ಣ ಚಾನಲ್ದು ಅಡ್ರೆಸ್ ಕೇಳ್ದ. ಓಕೆ, ನಾನು ಅಡ್ರೆಸ್ ಹೇಳ್ದೆ ಅಷ್ಟೇ. ನಾನು ಒಂಚೂರು ಮಾತಾಡ್ತೀನಮ್ಮ, ಏನಾಯ್ತು ಗಣಿ ಕರೆಕ್ಟ್ ಆಗಿ? ನೋಡಮ್ಮ, ಅದೇ ಅವ್ನ ಚಾನಲ್ ಅಡ್ರೆಸ್ ಕೇಳ್ದನ, ಅವನು 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ನಾನು ಅಡ್ರೆಸ್ ಹೇಳ್ದೆ ಅಷ್ಟೇ. 500 ರೂಪಾಯಿ ಇಸ್ಕೊಂಡ್ಯಾ? ಇಲ್ಲಮ್ಮ. ಇಸ್ಕೊಂಡ್ಯಾ? ಇಲ್ಲ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಬುರುಡೆ ಹೊಡಿತಾನೆ ಗಣಿ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಏ ಅಭಿ, ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲಮ್ಮ ಅಷ್ಟೇ. ಏನಮ್ಮ? ಲೇ, ನೀ ದುಡ್ಡು ಇಸ್ಕೊಂಡಿಲ್ಲ? ಏ ಇಸ್ಕೊಂಡಿಲ್ಲ. ಏ ನಿಜ ಹೇಳ, ಇಸ್ಕೊಂಡಿಲ್ಲ ಅಂತ ಹೇಳು. ನೀನು ಮುಳ್ಳು ಬುಲ್ಡೇನ ಹೊಡೆದ್ಬಿಡ್ತೀನಿ. ಅಯ್ಯೋ, ಬುಲ್ಡೇನ ಬದನೆಕಾಯಿ ಹೊಡಿತೀನಿ ನಾನು, ಹಂಗೆ ಬೈಕಲ್ಲಿ ಹಂಗೆ. ಗಡಮಗನ ಆಯ್ತು ನೋಡಿ. ಏಯ್ ಏನು ಬೇಡ ನೋಡು. ಅಲ್ಲ, ಏನು ನಮ್ಮನೆ ಹುಡುಗನ ನೀನು ಹೊಡಿತೀನಿ? ನಮ್ಮನೆ ಹುಡುಗ ನೀನು ತುಟ್ಲು ಇನ್ನೊಬ್ಬ ಮಾತಾಡ್ಬೇಡ. ಅಲ್ಲೇ ಮಾತಾಡ್ಬೇಡ. ಹೋಲ್ಡ್ ಆನ್ ಗಣಿ, 500 ರೂಪಾಯಿ ಕೊಡಮ. 500 ರೂಪಾಯಿ ಹಂಗ ಇರಮ್ಮ, ನಾನು ಕೊಡಿಸ್ತೀನಿ, ನೀನ್ ಬಮ್ಮ. ನೀನು ಇಲ್ಲಿರ ಹುಡುಗಣಿ ಅಭಿ, ಅದ ಹಂಗಲ್ಲ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್ ಸರ್. ಲೇ ಲೇ ನೀಲಪ್ಪ, ಲೇ ನೀಲ, ಲೇ ನೀಲ. ಏನೋ ಏನೋ ಓಡೋಗ್ತೀಯಾನೆ. ಲೇ
ಸೇರಿಸಿ ಐನೂರು ರೂಪಾಯಿ ಮಾಡಿ ಕೊಟ್ಟ ಅದನ್ನ ಪ್ಯಾಟೆಗೆ ಬಂದು ಪ್ಯಾಟೆಯವ್ರಿಗೆ ಮಣ್ಣು ಮುಗಿಸ್ ಹೋದ್ರು ಅಂತ ಆಯ್ತು ಬಿಡು. ಯಾರು ಮಣ್ಣು ಮುಗಿಸ್ರ? ಡೋಂಟ್ ವರಿ ಡೋಡ್, ಐ ವಿಲ್ ಟೇಕ್ ಕೇರ್. ನಂಗೆ ಇವಾಗ ಟೈಮ್ ಇಲ್ಲ ಅಮ್ಮ, ನಾನು ಹೊರಡಬೇಕು. ಲೇ ನೀಲ ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಸೊ ಇನ್ನೊಂದಷ್ಟು ದಿನ ನಾನು ಮನೆಗೆ ಬರಕ್ಕೆ ಯಾರೂ ಬಿಡೋದಿಲ್ಲ. ಏನೋ ಯಾರೂ ಮಾತೇ ಇಲ್ದಂಗೆ ಇರ್ತಾರೆ. ಇನ್ನೂ ಯಾರೂ ಆ ಶಾಕಿಂದ ಆಚೆ ಬಂದಿಲ್ಲ ಕಣೆ. ನಿನ್ನ ಮೇಲೂ ಸ್ವಲ್ಪ ಕೋಪ ಹಾಗೇ ಇದೆ. ಹಾಗಾದರೆ ಇನ್ನು ಮುಂದೆ ನಾನು ಮನೆಗೆ ಬರೋಕ್ಕಾಗಲ್ಲ ಅನ್ಸುತ್ತೆ. ಛೇ, ಎಂಥ ಟೈಮ್ ಹಾಳಾಗೋಯ್ತು. ನಾನು ಅಂದ್ಕೊಂಡಿದ್ದೆ ಶಾಲಿನಿ ಎಂಗೇಜ್ಮೆಂಟ್ ಆಗಿದ ತಕ್ಷಣನೇ ನಿನ್ನ ಅಭಿ ವಿಷಯ ಮಾತಾಡಬೇಕು, ಏನಾದರೂ ಒಂದು ನಿರ್ಧಾರ ಮಾಡಿಸೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಏನೇನೋ ಆಗೋಯ್ತು. ಈಗ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗ್ಬೋದು ಅನ್ಸುತ್ತೆ. ಅಕ್ಕ, ಅಷ್ಟೆಲ್ಲ ಟೈಮ್ ಇಲ್ಲ. ಅಭಿ ನನ್ನ ಹತ್ರ ಓಪನ್ ಚಾಲೆಂಜ್ ಹಾಕಿದ್ದಾನೆ. ಅವನು ನನ್ನ ಮಾತಕ್ಕೆ ಜಗ್ಗಲ್ವಂತೆ, ನನಗೆ ಬುದ್ಧಿ ಕಲಿಸ್ತಾನಂತೆ. ಪ್ರೀತಿ ತಂಟೆಗೆ ಏನಾದ್ರೂ ಹೋದ್ರೆ ನನ್ನನ್ನ ಸುಮ್ಮನೆ ಬಿಡಲ್ಲ ಅನ್ನೋ ತರ ಮಾತಾಡ್ತಾನೆ ಗೊತ್ತಾ? ಅಲ್ಲ ಬೇಬಿ, ಅವರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ಆ ವಿಚಾರ ನೀನ್ ಏನೇನೋ ತಪ್ಪಾಗಿ ತಿಳ್ಕೊಂಡು ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದೀಯಾ? ಅಕ್ಕ, ನೀನ್ ಯಾಕೆ ಇನ್ನೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ? ನಾನು ಏನನ್ನು ಅಬ್ಸರ್ವ್ ಮಾಡಿದೆ ಆ ರೀತಿ ಸುಮ್ ಸುಮ್ಮನೆ ಏನೇನೋ ಮಾತಾಡೋದಿಲ್ಲ. ಅಭಿ ಏನ್ ಹೇಳಿದಾನೆ ಗೊತ್ತಾ? ಪ್ರೀತಿ ತಂಟೆಗೆ ಏನಾದ್ರೂ ಬಂದ್ರೆ ನನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾನೆ. ಅದೇ ಕೋಪಕ್ಕೆ ಆ ಪ್ರೀತಿ ನನ್ನ ದಾರಿಗೆ ಅಡ್ಡ ಬರಬಾರ್ದು ಅಂತ ನಾನಿಷ್ಟೆಲ್ಲ ಮಾಡಿದ್ದು. ಮೈ ಗಾಡ್, ಇವಾಗ ಹೇಳ್ತಾ ಇದೆಯಲ್ಲ ಸಿಂಧು, ಅಭಿ ಶಾಲಿನಿ ಎಂಗೇಜ್ಮೆಂಟ್ ಮುರಿದೋಗಕ್ಕೆ ನೀನೇ ಕಾರಣ ಅಂತ ಎಷ್ಟು ಹೇಳಿದ್ರು ಇಲ್ಲ, ನನ್ನ ತಂಗಿ ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾನು ನಿನ್ನ ಪರವಾಗಿ ವಾದ ಮಾಡಿದೆ. ಈಗ ನೋಡಿದ್ರೆ ಎಲ್ಲರೂ ಮುಂದೆ ನನ್ನ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಿಯಲ್ಲೇ. ಅಕ್ಕ, ನೀನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ? ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಅಂದರೆ ಆ ಅಭಿ ಪ್ರೀತಿ ಓಡ್ ಹೋಗ್ಬಿಡ್ತಾರೆ. ಆದರೆ ಬಂದಂತೂ ನಿಜ ಅಕ್ಕ, ಆ ಪ್ರೀತಿ ಏನಾದರೂ ನನ್ನ ದಾರಿಗೆ ಅಡ್ಡ ಬಂದರೆ ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ಸಿಂಧು,